निरंतर मनोरंजने के रेवण सिद्ध इंग्लेश्वर यूट्यूब चैनल लाइक शेयर ना हाकुव वीडियो मोदल नोटिफिकेशन पड़ेलु तप्पदे रेवण सिद्ध इंग्लेश्वर यूट्यूब चैनल सब्सक्राइब ಅದಕ್ಕ ಬಸವಣ್ಣ ಎಲ್ಲಾನನ್ನ ಕೂಡಿದ್ದ ದೈವಕ್ಕೂ ಕೂಡ ಹೌದು ಎರಡನೇ ಸಂದಿನ ನಮಸ್ಕಾರವನ್ನ ಸಲ್ಲಿಸುತ್ತಾ ಅದಕ್ಕ ಮಹಾತ್ಮರಂತರಂದ ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರವ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಇದೆ ಮಾತ ಕೇಳರತ್ರಿವ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ಯಾರ ಬಸನ್ನ ಹೇಳಿಪ್ಪ ಜ್ಞಾನಿಗಳು ಅಂತಾದಂದ ಪುಣ್ಯಧರಣಿ ಮ್ಯಾಗ ಹೌದು ತಾಯಿ ತಂದೆ ನಂತರು ಬಹಳ ಶ್ರೇಷ್ಠ ಅದಾರ ಅಂತ ಹೇಳ್ತಾರ ಬಸನ್ನ ಹೌದು ಹೌದು ಜಗತ್ತಿನೊಳಗ ಏನಾಯ್ತ್ರಿವ ಯಾಕಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗ ಹೌದು ನನ್ನ ತಾಯಿ ತಂದೆ ನಂತರು ಬಹಳ ಹೆಚ್ಚಿನವರು ಅದಾರ ನಿಮ್ ತೆಲಿಗಿಲಿ ಕೆಟ್ಟತ್ತನ ಯಾಕೋ ಅಸನ ಹ್ಯಾಂಗ ರಾತ್ರಿ ಆಗತ್ತ ಹಂಗ ಅಕ್ಕನ ತೆಲಿ ಕೆಡಾಕತ್ತದ ಯಾಕೋ ನನ್ನ ತಂದೆ ಬಳಗ ಹೆತ್ತಂದ್ರೆ ಅವನ ತಾಯಿ ಬಳಗ ಹೊಟ್ಟೆ ಬೆಂಕಿ ಬಿಡ್ತದ ತಂದಿ ಬಳಗಂದ್ರ ನಿನಗ ಓಕೆ ಒಪ್ಕೊತೀನಿ ಓಕೆ ಆದ್ರ ತಾಯಿ ಬಳಗಂದ್ರ ಯಾಕೆ ತಾಯಿ ಬಳಗಂದ್ರ ನಿನ ಹೊಟ್ಟ್ಯಾಗ ಬೆಂಕಿ ಬಿಡ್ತದ ಹೌದ್ರಿ ಮತ್ತೆ ಯಾರಂದ್ರ ಹೊಟ್ಟ್ಯಾಗ ತನಗ ಕಡ ನನಗ ಹಸನ್ಯಾಗ ನನಗ ಹ್ಯಾಂತಿ ಅಂದ್ರ ಬಾಳಿ ಹೆಚ್ಚಪ್ಪ ಹೌದೌದ್ರಿ ನಿನಗ ತಾಯಿ ಅಂತ ತನ್ನಗಿಲ್ಲ ಹೇನ್ ತನ್ನಕ್ಕೆ ಬಹಳ ಶ್ರೇಷ್ಠ ಹೌದ್ರಿಪ್ಪ ಅಂತದ ಏನ್ ಮಾಡೋ ಕೇಳ ಮನೆ ಹಾವೇರಿ ಜಿಲ್ಲಾದಾಗ ಆಯ್ಕೆ ಮಾಡಿ ಬಂದಿವಿ ನಿನ್ನೆ ರಾತ್ರಿ ಅದಕ್ಕ ಇವತ್ ರಾತ್ರಿ ಮುಗಿಸೋದ್ರ ನಾಳೆಗೆ ರಾತ್ರಿ ಮುಗಿಸೋದ್ರ ನಾಡದ ಹಗಲಿವತ್ ನಮ್ಮ ಊರಿಗೆ ಬಿಟ್ಟಾಗ ಏನಾಕದ ಹರಿ ಹೊತ್ತದ ಉಗ್ಯಾನ ಹೋಗಿ ಖ್ಯಾಂತ ಸನಿಯ ಜಳಕ ಮಾಡ್ಸಕ್ ಖ್ಯಾಂತಿ ಊಟಕ್ಕ ಬಡ್ಸಕ್ ಖ್ಯಾಂತಿ ಮತ್ ನಾ ಹಡ್ಕೆ ಬರೋ ಟೈಮ್ದಾಗ್ರಿ ಏನ್ ಮಾಡ್ತಾವ ತಾತ ಮಾಮ ಅನ್ನ ಖ್ಯಾಂತು ಅದಕ್ಕೆ ಹೆಚ್ಚಿನೇ ಕದ ನೋಡು ಹ್ಯಾಂತನಂತಿ ಹಂಗ ರೊಕ್ಕ ಬತ್ತು ಒಟ್ಟು ನಿನಗ ಹೆಂಡತಿನ ಹೆಚ್ಚ ಹಂಗ ಅವರಿದು ನನ್ನ ತಾಯಿ ಅಂತ ನಿನಗ ಏನು ಮಾಡಲಿಲ್ಲ ಕುಚ್ಚುವಿ ಇಲ್ಲ ಹೌದು ಒಟ್ಟು ಏನು ಮಾಡಿಲ್ಲ ಇಲ್ರಿ ವಾ ಬಸನ್ನ ಏನಾಯ್ತ್ರಿಪ್ಪ ನನ್ನ ತಾಯಿ ಅಂತ ನೀನು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಹೌದ್ರಿಪ್ಪ ಒಂಬತ್ತು ತಿಂಗಳು ಒಂಬತ್ತು ದಿನ ಏನ್ ಮಾಡ್ರಿಪ್ಪ ಹೊಟ್ಟೆಯಾಗಿ ಇಟ್ಟುಕೊಂಡು ಜಾಕಿ ಜತ್ತನ ಮಾಡ್ಯಾಳು ಇದಂತ ಹೇಳಿದ್ರಿ ಹೌದು ನೋಡ್ನು ನೀ ಒಂದು ಒಂದು ಕಿಲೋ ಕಾಲು ಹೊಟ್ಟೆ ಕಟ್ಟುವಂತಿರ್ಗಾಡು ನಾ ಹುಟ್ಟಿದಾಗ ಒಂದ ಕಿಲೋ ಇದ್ರಿ ಅದಕ್ಕ ಹಿಂಗ ಮಾಡ್ತಿ ಹೌದ್ರಿಪ್ಪ ನೀ ಸರಣಿಗೆ ಬರೋ ಕಾಲಕ್ಕ ನನ್ನ ತಾಯಿಗೆ ಸಾವಿರ ಚೋಳು ಕಡದಂತ ತ್ರಾಸ ಆಗಿತ್ತು ನಾನು ತ್ರಾಸ ಮಾಡ್ಕೊಂಡಿ ಅವ್ರಿಗೆ ಫೋನ್ ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ಸನಿಯ ನಮ್ಮ ಅವ್ರು ಹಡಿಬೇಕ ತಡದಾರತ್ರಿ ಮತ್ತ ತವರು ಮನಿ ಕೊಬ್ಬರಿ ಬೆಲ್ಲ ತಿನ್ನುವ ಶಿಕಾಯಿ ಹಡ್ದಾರ ಅವ್ರು ನಾ ಸುಳ್ಳು ಹೇಳಿ ಕೇಳ್ರಿ ಅವ್ನು ನೀವಾಗು ಹುಟ್ಲಿಕ್ಕಂದ್ರೆ ಏನಾಕಿತ್ತು ಹಂಗಾಕದ ಅದು ಬಸನ್ನ ಏನಾಯ್ತ್ರಿವ ನೀ ಏನ ನಮ್ಮ ತಾಯಿಗಳಿಗೆ ಫೋನು ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ತ್ರಾಸ ಮಾಡ್ಕೊ ಅಂತ ಹೇಳಿ ಏನೋ ಮಾಡಿಲ್ರಿವ ನೀ ಸಣ್ಣಾಗಿರ್ತಾಗ ನಾ ಸಣ್ಣಾಗಿದ್ದಾಗ ಅಂಗಳದಾಗ ಆಟ ಆಡೋ ಕಾಲಕ್ಕ ಹೌದ್ರಿಪ್ಪ ಹೆಸ್ಗಿ ಮಾಡ್ಕೊಂಡ ಕಾಲಕ್ಕ ಹಸನೇ ಹೆಸಿಗೆ ಮಾಡ್ಕೊಂಡಿರತ್ರಿ ನಾ ಆರ್ತೀನಿ ತವಾಗ ಹೆಸಿಗೆ ಮಾಡ್ಕೊಂಡ ದಟ್ಟವಾಗಿ ಹೌದೌದು ನನ್ನ ತಾಯಿ ಅಂತಕ್ಕೆ ಅಡಿಗೆ ಮನೆಯಾಗ ಕೂತ ಗಂಗಾಳ ಕೈ ಹಿಡ್ಕೊಂಡು ಊಟ ಮಾಡ್ತಿತ್ತು ಹೌದ್ರಿವ ನನ್ನ ಮಗ ಹೆಸಿಗೆ ಮಾಡ್ಕೊಂಡ ನನ್ನ ತಿಳ್ಕೊಂಡು ನಿನ್ನ ಬಂದು ಸ್ವಚ್ಛ ಮಾಡಿ ಮಾಡಿ ನಿನಗೆ ಏಳರಿಬಿ ಹಾಸಿ ಏಳರಿಬಿ ಹೊಚ್ಚಿ ಹಚ್ಚಿ ನಿನ್ನ ಕರಿಮಾರಿಗೆ ಪೌಡರ್ ಹಚ್ಚಿ ಹಸನೇಯ ಇಲ್ಲೊಳಗು ಕುದುಮುರಿಗೆ ಅದ ನೋಡು ಯಾಕೋ ಅಕ್ಕ ಯಾಕೆ ಕೆಂಪು ಹುಟ್ಟೇಳು ನಾ ಯಾಕೆ ಕಾರ ಹುಟ್ಟೇನಿ ಹೇಳು ಯಾಕೋ ಒಂದ್ ಅಗದಾಗಿದ ಹಸನ್ಯ ಏನು ಅಕ್ಕ ಕೆಂಪು ಹುಟ್ಟಬೇಕಾದ್ರೆ ಆ ನಮ್ ತಾಯಿ ತಂದಿ ಏನು ತಿಂದಾರ ಗೊತ್ತೇನು ಏನು ಆಮ್ಲೆಟ್ ತಿಂದಾರು ಮತ್ತೆ ನಿನಗ ನನಗ ಜಾಳ ಬಟ್ಟೆ ಕರಿ ಮಣ್ಣು ತಿಂದಾರು ಹಸನ್ಯ ಅದಕ್ಕ ನೀ ಕರ ಹುಟ್ಟಿ ಹೌದ್ರಿವ ನನ್ನ ತಾಯಿ ಅಂತಕ್ಕೆ ನಿನ ಏಳರಿಬಿ ಹಾಸಿ ಏಳರಿಬಿ ಹೊಚ್ಚಿ ಹೊಚ್ಚಿ ತೊಟ್ಟಿಲದಾಗ ಹಾಕಿ ಜೋಗಳ ಹಾಡ ಹಾಡ್ಯಾಳು ನನ್ನ ತಾಯಿ ಅದನ್ನ ಅವಳು ಹಾಡ್ಯಾಡ್ರಿಪ್ಪ ಇವಳು ಬ್ಯಾರೆ ಹಾಡಕತ್ತಾಳ ಏನತ್ತ ಕುರ್ಸಾಲ ನಿನ್ನ ಹಾರ್ತಿನ ಕರ್ಕೊಂಡು ಕಬ್ಬಿನ ತೋಟಿಂಗ್ ರೋಗಲು ಇದಂಗಿ ಬಟ್ಟಿಗೆ ಹೋಗಿ ಲಾಟಿಕೆ ಮುರಿ ಹಾಕತ್ತಾಳ ಅದಕ್ಕ ನನ್ನ ತಾಯಿ ಅಂದ್ರೆ ನಿನ್ನ ಹೊಟ್ಟೆಗ ಬೆಂಕಿ ಹೌದ್ರಿವ ನಿನ್ನ ಹೊಟ್ಟೆ ಹೆಂಡತಿನ ಹೆಚ್ಚವಸನ ಆರು ತಾಸು ರಾತ್ರಿಗೆ ಎಬ್ಬಿಸಿ ಕೇಳ್ರಿ ಇದನ್ನ ಹೇಳ್ತೇನ್ರ ಏನತ್ತ ನನಗ ಅಷ್ಟೇನ ಬೇಡ್ರಿ ನೀವು ಹಸನ್ಯಾಗ ಹ್ಯಾಂತಿ ಹೆಚ್ಚ ನನಗ ಹ್ಯಾಂತಿ ಹೆಚ್ಚ ಅಣ್ಣಗಳಿಗೆ ತಮ್ಮಗಳಿಗೆ ಕಾಕಾಗಳಿಗೆ ಕೈ ಮಾಡು ಅಣ್ಣಾಗ ಆದ್ರೆ ಇಲ್ಲಿ ಪಟ್ಟಕ ರಾಜ ಕೊಟ್ಟ ನೋಡು ಅವ್ನ ಕಬಡಿ ಕೊಡಂಗಿಲ್ಲ ಯಾಕೋ ಆ ಪಾರ್ಟಿ ಯಾಕಡೆ ಹೊಳತ ಹೇಳಕ್ ಬರಲ್ಲ ಅದು ಒಟ್ಟಿಲ್ಲಿ ಏನು ಕೊಟ್ಟಾರಲ್ಲ
ಎಲ್ಲರಿಗೂ ಹೇಳ್ತೇನೆ ಎಲ್ಲರಿಗೂ ಹೇಳ್ತೀನಿ ಅಚ್ಚ ನಿನಗೂ ಹೇಳ್ತೇನೆ ಅಚ್ಚ ನಾನು ಹೇಳ್ತೀನಿ ಅಚ್ಚ ರೊಕ್ಕ ಹಾಕಿದ ಅಣ್ಣ ಹುಸು ಕ್ಯಾಂಟೀನ್ ಅಚ್ಚ ಒಟ್ಟಿ ಒಬ್ಬರು ಜೋಡಾಗ್ಯಾರ ನಮಗೆ ರಗಡ್ ಮಂದಿದ ಜೋಡ್ರಿ ಬಸಣ್ಣ ಏನೈತ್ರಿ ವಾ ನಮ್ಮ ನಿಮ್ಮಂತ ರಟ್ಟೆ ಅಲ್ಲ ಮತ್ತೆ ಹೇಳರಿ ವಾ ದೊಡ್ಡ ದೊಡ್ಡ ಜಾನಪದ ಕವಿಗಳನ್ನು ಹೇಳ್ಯಾರ ಹೆಂಗ ಹೇಳರಿ ವಾ ಹೆಂಗ ಹೇಳರ ಕೇ ಹೇಳಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಶಿರತೈ ಜಾನಪದ ಕವಿಗಳು ತಾಯಿ ಮ್ಯಾಗ ಅಷ್ಟೇ ಬರ್ದಿಲ್ರಿ ಹೆಂಡತಿ ಮಗು ಬರ್ದಿಟ್ಟಾರ ಮಾಡ್ಕೊಂಡ ಜಗತ್ತಿನೊಳಗ ಒಂದೇದಂತ ಹೆಂಡತಿ ಸತ್ರ ಮತ್ತೆ ಎರಡನೇದ್ ಮಾಡಕ್ ಬರ್ತದ ಏನ್ ಹವಾನೂರ ಏನು ಒಂದ್ ಮಾತು ಹೇಳ್ಲಿಕ್ಕೆ ಹೇಳ್ರಿ ನಿಮಗ ಈ ನನ್ನ ಟೋಪಿಗೆ ರೊಕ್ಕ ಬೀಳ್ಬೇಕಾದ್ರೆ ಎಲ್ಲ ಹೆಂಡತಿ ಆಶೀರ್ವಾದ ಇದು ಹೆಂಡತಿ ಆಶೀರ್ವಾದ ಹೌದು ಬಸಣ್ಣ ಏನೈತ್ರಿ ನಿನ್ ಕೊನೆಯದಾಗಿ ಒಂದ್ ಮಾತು ಕೇಳ್ತೇನೆ ಇಟ್ಟಿರ್ತೇವೆ ದೊಡ್ಡವಾಗ್ಬೇಕಾದ್ರೆ ನಾನು ಇಟ್ಟು ದೊಡ್ಡವಾಗ್ಬೇಕಾದ್ರೆ ಆ ಚತ್ತರಕ್ಕೆ ನೀನು ಬೆಳೆದು ಬರ್ಬೇಕಾದ್ರೆ ಹೌದ್ರಿ ಏನ ತಾಯಿ ಹಾಲು ಕುಡಿದು ಬೆಳೆದು ದೊಡ್ಡವಾಗಿದೆ ಮತ್ತೆ ಪೆಟ್ಟಿಗೆ ಸಕ್ಕರೆ ನೀರ್ ಕುಡಿದಿ ನೀವು ಹಾಲು ಕುಚ್ಚಿನ ಹೊಟ್ಟೆ ಕುಡಿದಿಲ್ಲ ತಾಯಿ ಹಾಲ ತಾಯಿ ಹಾಲು ಕುಡಿದಿಲ್ಲ ಬಸಣ್ಣ ಏನೈತ್ರಿಪ್ಪ ಭಂಡಾರ ಅಂದ್ರೆ ಬೆಂಕಿದ್ದಂಗ ತಾಯಿ ಪೌಳಿಯಾಗ ಕುತ್ತು ಸುಳ್ಳು ಮಾತಾಡ್ಬೇಡ ಕರೆ ಹೇಳು ಅಕ್ಕ ಅವ್ರ ನೀತಿ ಕಣ್ಣಾಗ ತುಸು ತುಸು ಕೊಡ್ತೀನಿ ಅದಕ್ಕ ಜಗತ್ತಿನೊಳಗ ಏನೈತ್ರಿ ನನ್ನ ತಾಯಿ ತಂದೆನಂತವ್ರು ಬಾಳ ಹೆಚ್ಚಿನವ್ರು ಅದಾರ ಆದ್ರೂ ತಾಯಿ ಗುಣ ಹೆಚ್ಚಿನವ್ರಿ ಮತ್ ಯಾರ ಗುಣ ಚಲೋದ ಹೆಂಡತಿ ಗುಣ ಬಾ ಚಲೋದ ತಾಯಿ ಗುಣ ಹೇಸ ಹೌದ್ರಿ ಹೆಂಗ ಕೇಳ್ರಿ ಮಗಳು ಮಕ್ಕಳಾದ್ರೆ ಹೆಗಲ ಮೇಕೊಂಡ್ಸತಾರು ಮತ್ತ ನಮ್ ಮಕ್ಕಳ ತರ ತರ ಹೇಳ್ತಾರ ಇದರಿಗೆ ಬಂದವರು ಕೇಳ್ತಾರ್ರಿ ಏನತ್ತ ಮ್ಯಾಗಿಂದ ಹೇಳಿದ್ವಿ ತೆಳಗಿಂದ ಹೇಳಿದ್ವು ಮ್ಯಾಲಿಂದು ಮ್ಯಾಗಿಂದ ಮಗು ಮಲ್ಲ ಒಂದು ತೆಳಗಿಂದು ಅಕ್ಕರ್ನ ಹಟ್ಟಿ ಅಂದು ಅದಕ್ಕ ತಾಯಿ ಅಂದ್ರ ನಿನಗ ಅಟ್ಟಿ ಕೆಟ್ಟ ಬೆಂಕಿ ಇಂತ ಗುಣಗಳು ತಾಯಿ ತಕ್ಕದಾವ ತಿಳ್ಕೊಂಡು ಏನ್ ಮಾಡ್ಯಾರು ಒಂದ್ ಮನ್ಯಾಗ ಹುಡ್ಸ್ಯಾರು ಒಂದ್ ಮನ್ಯಾಗ ತಂದು ದೂರ ತುರ್ಕ್ಯಾರ ದೂರ ಕುತ್ಕಲ್ಲ ಅದು ಉದ್ರಿವ ಮತ್ತ ನಿನ ಕಲ್ ಅಟ್ಟ ಹೋಗಿದ ಲೋಬಸನ್ನ ಏನನ ಸರಿವ ಹಾಲೆ ನಮ್ಮ ಅವ್ ಕುತ್ತಾರಲ್ಲ ಅವ್ರ ಏನನ ತರ ಗೊತ್ತೈತೇನ ಅವ್ರ ಹೆಂಗ್ ಕುತ್ತಂಗಾಗಿದ್ ಹೇಳ್ರಿ ನಿಮ್ ಬಾಯಿಲಿ ಒಂದ್ ಗತ್ತರಿಗೆ ಬಾಗಮ್ಮ ಕುತ್ತಂಗಾಗ್ಯದು ಗತ್ತರಿಗೆ ಬಾಗಮ್ಮ ಏನ್ ಚಸ್ಮಾ ಹಾಕೋತಾಳನ್ರಿ ಅವ್ರ ಸ್ವರೂಪದೊಳಗ ಅವರು ಹೌದ್ರಿಪ್ಪ ಅವ್ರ ಏನನ ತರ ಗೊತ್ತೈತೇನ ಏನನ ತರಿವ ತಂಗಿ ಬೇಗ ಹೆಂಡತಿ ಸಲುವಾಗಿ ಬಸ ಅಳತಿತ್ ನೋಡು ಅವ್ರು ಬಸಾನ ಅಂದ್ರನ್ರಿ ಇನ್ನ ಬ್ಯಾರೆ ಅಂದ್ರ ಒಂದಿತ್ತ ಈ ಕಡೆ ಗಾಡಿ ಮರಿಗೆ ಕಳಿಸುವ ಆರ್ತಿ ಮಾಡ್ತಾರತ್ತ ನಿನಗ ಆರ್ತಿ ಹಸನೆ ನಾನು ನೀನು ಒಟ್ಟ ನೋಡುದು ಬೇಡ ಕಡೆ ಹೆಂಡತಿ ಸಲುವಾಗಿ ಹತ್ತಿದಕ್ಕೆ ಆರ್ತಿ ಮಾಡ್ತಾರತ್ತ ಯಾಕು ಚಪ್ಪಲ್ಲಾಗಿ ಇಟ್ಟ ಆರ್ತಿ ಮಾಡ್ತಾರು ಹಸನೆ ಅವರು ಪಕ್ಕ ಗೊತ್ತಾಗ್ಯದ ಅದಕ್ಕೆ ನಿನ್ನಂತವ್ರಿಗೆ ಒಂದು ಮಾತು ಏನಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ರಿವ ಮುಪ್ಪಿನ ಕಾಲಕ್ಕೆ ತಾಯಿ ತಂದೆನಂತವ್ರು ನಿಮ್ ಹೊಟ್ಟೆ ಹುಟ್ಟಿದ ಮಕ್ಕಳ ಗತ್ಲಿ ಜಾಗಿ ಜತನ ಮಾಡ್ರು ಮಾಡ್ತೀವಿ
ನಿನ್ನಂತಾರು ಮಾಡ್ತೀರಿ ಗೊತ್ತೈತೆ. ಅದಕ್ಕೆ ಮುಪ್ಪಿನ ಕಾಲಕ್ಕೆ ತಾಯಿ ತಂದೆ ಅಂತಾರು ಜಾಕಿ ಜತನ ಮಾಡಿ ಸತ್ತ ಮೇಲೆ ಮನ್ನು ಕೊಡ್ರ ಭಗವಂತ ಯಾವತ್ತೊಂದು ರೊಟ್ಟಿ ನಿಮ್ಮ ತಟ್ಟೆಗೆ ಇಟ್ಟಿರ್ತಾನಂತೆ ಮಹಾತ್ಮರು ಹೇಳ್ಯಾರ. ನಿಮ್ ಕಣ್ಣಾಗ ನೀರ್ ಬರ್ಲಿಕ್ಕೆ ಒಂದ್ ನೈಟಿ ಕುಡಿದ್ರೆ ಕಳ್ರಿ. ಅದಕ್ಕೆ ಬಸಣ್ಣ ಇಲ್ಲಿ ಬಾಳ ಮಾತಾಡುವಂತ ವ್ಯತ್ಯಾಸ ಇಲ್ಲ ವಿಶೇಷ ಇಲ್ರಿಪ್ಪ. ಅದಕ್ಕ ಎಲ್ಲಾ ಜನ ಎಲ್ಲಾ ನನ್ನ ಬಳಗ ಕೂಡ್ಯಾರಪ್ಪ ಅಂತ ಕೇಳಿದ್ರ ದೈವ ಚಿಕ್ಕದಾಗಿ ಕೂತ್ರು ಚಕ್ಕಾಗಿ ಕೂತಾರ. ಅದಕ್ಕೆ ಎಲ್ಲಾ ತರ ಜನ ಕೂಡ್ಯಾರ ಬಸಣ್ಣ ಇಲ್ಲಿ ಮಂದಿ ಬಾಳ ಜನಕ್ಕೆ ಮತ್ತು ರಕ್ಷತಾಗ ಮತ್ತ ಇಂಗ್ಲೇಶ್ವರ ಮೈಬು ಅನ್ನಾಗ ಹಾಡಿಕೆ ನಡೆದಾವ. ಅಣ್ಣ ತಂಗಿ ಕೂಡ್ಸಾರಿಪ್ಪ ಯಾರ್ಯಾರು ಹೆಂಗೆಂಗ ಹಾಡ್ತಾರತ್ತೆ ಕೇಳಕ್ಕೂ ತಾಳೆ ತಸ ಮಂದಿ ಕುಂತಾರ ಕುಂತಾರಿ ಇದ್ರಾಗ ತಾಳೆ ತಸ ಮಂದಿ ಹೆಂಗ್ ಕುಂತಾರಿ ಅಪ್ಪ ಮಾಳಿಂಗ ರಾಯ ಬೀರ ದೇವರು ಹೌದು ಏನೇನು ಪವಾಡ ಮಾಡಿದ್ರಂತೆ ಕೇಳಕ್ಕೂ ತಾಳೆ ತಸ ಮಂದಿ ಕುಂತಾರ ಕುಂತಾರಿಪ್ಪ ಕುಂತಾರು ಇದ್ರಾಗ ಒಂದು ತಾಳೆ ತಸ ಮಂದಿ ಹಂಗ್ರಿಪ್ಪ ಎರಡು ಮ್ಯಾರಿಗೆ ಬರ್ಚಕ್ ಹಾಡಿಕೆ ನಡೆದಿರ್ಬೇಕು. ಹೌದು ಎರಡು ಮಾಸ್ಟರ್ ಗಳಿಗೆ ಯಾವಾಗ ಜಗಳ ಹತ್ತದ ಇವ್ರ ಇಬ್ಬರು ಯಾವಾಗ ತಕ್ಕಿ ಮುಕ್ಕಿ ಬೀಳ್ತಾರು. ಜಗಳ ಅಂದ್ರ ಹಂತ ಜಗಳಲ್ಲ ಹೌದ್ರಿಪ್ಪ ಜ್ಞಾನದ ಜಗಳ ಹೆಂಗ ನಡೀತೈತೆ ಅಂತ ಕೇಳಾಕು ತೊಡೆ ತಸು ಮಂದಿ ಕುಂತಾರ. ಅದಕ್ಕ ದೈವ ಎಲ್ಲಾ ತರನು ಕೂಡ್ಯಾರ ಬಸನ್ನ ಇದ್ರಾಗ ತೊಡೆ ತಸು ಮಂದಿ ಕೂತಾರ. ನಮ್ಮ ಹಸನೇನ ಅಂತವ್ರು ಎತ್ತ ದೂರ ಹೊಕ್ಕನು ಮೊಮ್ಮಗ ಹೆಂಗು ಯಾ ಮೂಲ್ಯಾಗ ಹೊಸ ಚಪ್ಪಲ್ ಇಟ್ಟ ಅವರು ನಿನ್ನಂತವ್ರು. ಅದಕ್ಕ ದೈವ ಎಲ್ಲಾನು ತೂಗಿಸ್ಕೊಂಡ್ ಹೋಗ್ಬೇಕಾಗಿರ್ತದ ಬಸಣ್ಣ. ಅದಕ್ಕ ಇನ್ನಕತನ ನಕ್ಕಿದ್ದು ಸಾಕು ಸಾಕ್ರಿಪ್ಪ ಯಾಕಪ್ಪ ಅದ್ ಕೇಳಿದ್ರ ಬಸಣ್ಣ ಏನ್ರಿ ಇಂತಾನೊಂದು ಧರಣಿ ಮ್ಯಾಲ ಸತ್ಯ ಸಿದ್ಧರ ಶಿವ ನೋಡಿ ನಾವ್ ನೀವು ಹಾಡ್ಬೇಕಾಗಿದೆ ನಾವ್ ನೀವು ಕೇಳ್ಬೇಕಾಗಿದೆ ಯಾಕ ಕೇಳ್ಬೇಕಾಗಿದೆ ಯಾಕ ಹಾಡ್ಬೇಕಾಗಿದಪ್ಪ ಅಂತ ಕೇಳಿದ್ರ ಯಾಕ್ರಿ ಭಗವಂತನ ನಾಮಸ್ಮರಣೆ ನಾವ್ ನೀವು ಮಾಡ್ಬೇಕಾಗಿದೆ ಬಸಣ್ಣ. ಅಸಲೇ ಯಾಕ ಹಾಡ್ಬೇಕಾಗ್ಯದ ಯಾಕ ಕೇಳ್ಬೇಕಾಗ್ಯದ ಅಂದ್ರ ಕೇಳೋರ್ಗ ರೊಕ್ಕ ಹೆಚ್ಚಾಗ್ಯಾವು ಹಾಡೋರ್ಗ ರೊಕ್ಕ ಕಡಿಮೆ ಬಿದ್ದಾವು. ರೊಕ್ಕದ ಸಲುವಾಗಿ ಹಾಡು ಮಾತಿಲ್ಲ ಬಸಣ್ಣ. ಹೌದ್ರಿ ಹೌದು ಭಕ್ತಿ ಸಲುವಾಗಿ ಹಾಡ್ಬೇಕ. ಹೌದ್ರಿಪ್ಪ ಹೌದು ಈ ರೊಕ್ಕನಂತದ್ದು ಜೀವನ ಅಲ್ಲೋ. ಅಸನೇ ಇವ್ರಿಗೆ ಏನಾಯ್ತು ಅಕ್ಕಾಗ ಯಾಕೋ ತಿಂಗಳ 30,000 ರೂಪಾಯಿ ಪೇಮೆಂಟ್ ತಗೋತಾರ ನಮ್ದೇನಾಯ್ತು ಇಲ್ಲಿ ಸುಡುಗಾಡ 300 ರೂಪಾಯಿ ದುಡಿ ಹಾಕತ್ತ ಇಲ್ಲಿ ಬಸಣ್ಣ. ಈ ದುಡಿಕೆನಂತದ್ದು ಜೀವನ ಅಲ್ಲೋ. ಹೌದ್ರಿಪ್ಪ ಜೀವನದ ಒಳಗೆ ದುಡಿಕಿರ್ಬೇಕು. ಹೌದ್ರಿ ಜೀವನದ ಒಳಗೆ ರೊಕ್ಕ ಇರ್ಬೇಕು. ರೊಕ್ಕ ಜೀವನ ಅಲ್ಲ. ಅದಕ್ಕ ಯಾಕ ನಾವು ನೀವು ಭಗವಂತನ ನಾಮಸ್ಮರಣೆ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕ್ರಿ ನಾವು ನೀವು ಹುಟ್ಟಿ ಬರ್ಬೇಕಾದ್ರ ಆ ಭಗವಂತ ಕಾರಣದನ. ನಿಮ್ ತಲೆಗಿಲಿ ಕೆಟ್ಟೈತೆ ಹೊಟ್ಟೆ ಯಾಕೋ ಹೊಟ್ಟೆ ತಪ್ಪು ಮಾತಾಡ್ಲಕ್ ಹೋಗ್ಬೇಡ್ರಿ. ನೀವು ತಪ್ಪು ಮಾತಾಡ್ರಿ ಕೂಡಿ ಸಭೆದಾಗ ನಿಮ್ ಹೊಟ್ಟೆ ಬಿಡಂಗಿಲ್ಲ. ನಾನು ನಾ ತಪ್ಪು ಮಾತಾಡಕತ್ತೀನಿ. ನಾವು ನೀವು ಹುಟ್ಟಿ ಬರ್ಬೇಕಲ್ಲ ಭಗವಂತ ಕುಚ್ಚಿಲ್ಲ. ಮತ್ತೆ ಯಾರ ಕಾರಣದಾರು ನಮ್ಮ ಅವ್ವ ಅಪ್ಪ ಹಾಯ್. ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಭಗವಂತ ಹೊಟ್ಟೆ ಕಾರಣ ಇಲ್ಲ ಹೊಟ್ಟೆ ಇಲ್ರಿ. ಯಾರ ಕಾರಣದಾರು ನಮ್ಮ ಮಮ್ಮಿ ನಮ್ ಡ್ಯಾಡಿ. ನೀ ಹುಟ್ಟಿ ಬರ್ಬೇಕಾದ್ರೆ ನಿಮ್ಮ ಅವ್ವ ಅಪ್ಪ ಕಾರಣದಾರ. ನಿಮ್ಮ ಅವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರ ಅಪ್ಪ ಕಾರಣದಾರ. ಅವ್ರ ಅವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರ ಮಮ್ಮಿ ಅವ್ರ ಡ್ಯಾಡಿ ಕಾರಣದಾರ. ಒಟ್ಟು ಹಿಂಗೆ ಬಂದದ ಒಟ್ಟು ಹಿಂಗೆ ಬಂದದ್ರಿ. ಬಸಣ್ಣ ನಿಂದು ಮದ್ವೆ ಆಗಿರ್ಬೇಕಲ್ಲ. ಮದ್ವೆ ಅಷ್ಟೇ ಎರಡ್ ಮಕ್ಳು ಆಗ್ಯಾವ್ರಿ. ಹೆಂಗ್ ಹಡದ್ರು ಎಲ್ಲಾರು ಹೊಡೆದಂಗ್ ಹಡ್ದಿ ಮತ್ತೆ ಹೆಂಗ್ರೆ ಹಂಗಲ್ಲ. ಹೌದ್ರಿಪ್ಪ ಮತ್ತೆ ತಾಯಿ ತಂದೆ ಕೂಡ ಹಡದಿದ್ದ ಕರೆ ಇತ್ತಂದ್ರ ಹೌದ್ರಿ. ಎರಡು ಮಕ್ಳು ಸಿಗಲ್ಲವನ್ನ ಒಂದ್ ಹೆಣ್ಣು ಮಗು ಚಲೋ ಅದರಿಪ್ಪ. ಗಂಡು ಮಗು ಒಂದ್ ಗಂಡು ಮಗು ಟೌರಸ್ ಅದ ಅಂದ್ರ ಕುಂಟದ. ಗಂಡು ಮಗು ಕುಂಟದ. ಹೌದ್ರಿ. ಮತ್ತೆ ತಾಯಿ ತಂದೆ ಕೂಡ ಹಡದಿದ್ದ ಕರೆ ಇತ್ತಂದ್ರ ತಿಕ್ಕಿ ಶೀಲ ಮಾಡ್ಬೇಕಾಗಿತ್ತು. ಮಸ್ತ್ 3 ತಿಂಗಳು ರಾತ್ರಿ ಹಗಲ ಗಂಡ ಅಂತ ತಿಕ್ಕಿ ತಿಕ್ಕಿ ಶುದ್ಧ ಮಾಡ್ಬೇಕಾದ್ರೆ ಅದೇನು ಶುದ್ಧ ಆಗಿಲ್ಲ ಸನಿಯಾ. ಯಾಕ ಭಗವಂತ ಅಲ್ರಿ ಭಗವಂತ ಕಾರಣ. ಅದಕ್ಕ ಹೌದು ನಾವು ನೀವು ಹುಟ್ಟು ಬರ್ಬೇಕಾದ್ರೆ ಭಗವಂತ ಕಾರಣದನ. ನಾನು ಅನ್ಬೇಕ ತಂದಿನನ್ರಿ ನೀವು ಬರಾಕ್ ಕುರ್ಸನ್ ನನ್ ಕರ್ಸೋಂ ಬರಾಕತ್ತಾನ. ಏನತ್ತು ಏನತ್ತು ಅದಕ್ಕ ಭಗವಂತನ ನಾಮಸ್ಮರಣೆ ನಾವು ನೀವು ಮಾಡಬೇಕಾಗಿದೆ ಬಸಣ್ಣ. ಹೌದ್ರಿಪ್ಪ ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರಾಗು ಮಾತಿಲ್ಲ. ನನ್ನಪ್ಪ ಮಾಳಿಂಗರಾಯನ ನಾಮಸ್ಮರಣೆ ನಾವು ಮಾಡಬೇಕಾಗ್ಯದ. ಹೌದು ಹೆಂಗ ಕೇಳು. ಶೀಲ
ಏನ್ ರೋಡ್ ಬ್ರೇಕ್ ಬತ್ತನ್ರಿ? ಹೌದು, ಮಹಾತ್ಮ ರಘಂತರ್ ಒಂದು ಮಾತು ಇನ್ನೊಂದು ಮಾತೊಳಗ ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಹೇಳಿದ್ರು ಬಸನ್ನ. ಇದೇ ಮಾತ್ಯಾಕೆ ಹೇಳಿ ಅವರು? ಅದಕ್ಕ ಮನುಷ್ಯಾಗ ಹೌದು ನಾನು ಅಹಂಕಾರ ಬರಬಾರದು. ಬರಬಾರದಿಪ್ಪ. ಅಂತ ಅಹಂಕಾರ ಯಾರಿಗೆ ಬಂದಿತ್ತಪ್ಪ ಅಂತ ಕೇಳಿದ್ರ. ಯಾರಿಗೆ ಬಂದಿತ್ರಿ? ಶೀಲವಂತನು ಅಹಂಕಾರ ಹೆಚ್ಚಾಗಿ ಕುಟ್ಟಿಗೆ ಊರಾಗ ವೆಂಕನಗೌಡಗ ಶೀಲವಂತನು ಅಹಂಕಾರ ಬಂದಿತ್ತು. ಹೌದ್ರಿಪ್ಪ. ಶೀಲವಂತನು ಅಹಂಕಾರ ಬಂದ ಕಾಲಕ್ಕ ಮನಿಗೆ ಲಿಂಗ ಕಟ್ಟಿದ್ದ, ತೊಲಿಗೆ ಲಿಂಗ ಕಟ್ಟಿದ್ದ, ಹೊಲಕ್ಕೆ ಲಿಂಗ ಕಟ್ಟಿದ್ದ. ಹೌದು. ಇವನು ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಯಾರು ಬಂದಿರಿ? ನನ್ನಪ್ಪ ಮಾಳಿಂಗರಾಯ. ಹೌದು. ತನ್ನ ಭಾಗ್ಯದ ಕುರಿಗಳನ್ನ ಮೇಲಿಕ್ಕೆ ಬಿಟ್ಟಿದ್ದ. ಹೌದ್ರಿಪ್ಪ. ಎಲ್ಲಿಗೆ ಬಿಟ್ಟಿದಪ್ಪ ಅಂತ ಕೇಳಿದ್ರ, ಎಲ್ಲಿಗ್ರಿವ? ಹುಟ್ಟಿಗೆ ಊರಾಗ ವೆಂಕನಗೌಡನ ಹೊಲದಾಗ ಬಿಟ್ಟಿದ್ದ. ಹೌದು ಹೌದು. ಆಗ ವೆಂಕನಗೌಡ ಹೊಲದ ತುಂಬೆಲ್ಲ ಆಳಿಟ್ಟಿದ್ದ. ಹೌದು. ಆಗ ವೆಂಕನಗೌಡನ ಆಳುಗಳು ಬಂದು ಹೇಳ್ತಾರ ಗೌಡನ ಮನಿ ಬಾಗಲಿಗೆ, ಏನಂತ್ರಿಪ್ಪ ಗೌಡ ನಿಮ್ಮ ಹೊಲದಾಗ ಒಬ್ಬ ಮಳ್ಳು ಕುರು ಬಾ ಕುರಿ ಬಿಟ್ಟಾನ. ಬಿಟ್ಟಾನ. ನಿಮ್ಮ ಹೆಸರು ಹೇಳಿದ್ರು ಕೂಡ ತನ್ನ ಕುರಿ ತಗೊಂಡು ಹೋಗುವಲ್ಲಂದ ಕಾಲಕ್ಕ ಅವಾಗ ಗೌಡಿ ಏನ್ ಮಾಡಿದ್ರಿಪ್ಪ? ಗೌಡಗ ಸಿಟ್ಟು ಹೆಚ್ಚಾಗಿ ಹೆಚ್ಚಾಗಿ ಬಣ್ಣದ ಬರಕೋಲ ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಹೋಳು ಪೂಟಿನ ಕುದುರಿ ಹತ್ತಿ ಎಲ್ಲಿಗೆ ಬರ್ತಾನ್ರಿ? ಹೊಲದ ಸೀಮೆಗೆ ಬಂದು ನಿಂತು ನೋಡ್ತಾನ. ಹೌದು. ನನ್ನಪ್ಪನ ಮಾಳಿಂಗರನ ಕುರಿ ಹೊಲದ ತುಂಬೆಲ್ಲ ಮೇಲಿ ಕತ್ತಿದ್ದು. ಹೌದ್ರಿಪ್ಪ. ಆಗ ಗೌಡ ಹಿಂದು ವಿಚಾರ ಮಾಡಲಿಲ್ಲ, ಮುಂದು ವಿಚಾರ ಮಾಡಲಿಲ್ಲ, ಹಸಿಗೆ ಬಲ್ಲಂಗ ನನ್ನಪ್ಪ ಮಾಳಿಂಗರನ್ನ ಬಡಿಲಿಕ್ಕತ್ತ. ಅವಾಗ ಏನಾಗಿತ್ರಿಪ್ಪ? ಆಗ ನನ್ನಪ್ಪ ಮಾಳಿಂಗರಾಯ ತನ್ನ ಗುರುವಿನ ನಾಮಸ್ಮರಣೊಳಗ ತಲ್ಲೀನಾಗಿ ಬಿಟ್ಟಿದ್ದ. ಹೌದ್ರಿಪ್ಪ. ಆಗ ಮಾಳಿಂಗರಾಗಿ ಬಡಿವಂತ ಏಟೆಲ್ಲ ತನ್ನ ಗುರು ಬೀರದೇವರಿಗೆ ಮೂಡ್ಲಿಕ್ಕತ್ತಿದ್ದು. ಹೌದ್ರಿಪ್ಪ. ಆಗ ಬೀರದೇವರ ಉಗ್ರಗನ್ನ ತೆಗೆದು ನೋಡ್ತಾನ, ಮೈ ತುಂಬೆಲ್ಲ ಬಾರ ಮೂಡಿದ್ದು. ಹೌದು. ನನ್ನ ಯಾರು ಈ ತರ ಮಾಡದಾರತ್ತ ಅಂದ ಕಾಲಕ್ಕ ಬೀರದೇವರಿಗೆ ಅರು ಉಂಟಾಕದ. ಏನ್ ಮನವರಿಕೆ ಹಾಕೋದ್ರಿಪ್ಪ? ಹುಟ್ಟಿಗೆ ಊರಾಗ ವೆಂಕನಗೌಡಗ ಶೀಲವಂತನು ಅಹಂಕಾರ ಹೆಚ್ಚಾಗಿ ಹೆಚ್ಚಾಗಿ ನನ್ನ ಭಕ್ತ ಮಾಳಿಂಗರಾಯಿಗ ಬಡಿಲಿಕ್ಕತ್ತಾನ. ಹೌದ್ರಿಪ್ಪ. ನನ್ನ ಬಾಳಿಂಗರಾಯಿಗ ಬಡಿವಂತ ಎಟ್ಟೆಲ್ಲ ನನಗೂ ಮೂಡ್ಯಾವಪ್ಪ ಅಂತ ಕೇಳಿದ್ರ. ಕೇಳಿದ್ರ ನನಗ ಮೂಡುವಂತ ಎಟ್ಟೆಲ್ಲ ಗೌಡನ ಮಡದಿಗೆ ಮೂಡಿ ಅಂತ ಹೇಳಿ ಶಾಪ ಕೊಟ್ಟ ಯಾರು? ನನ್ನಪ್ಪ ಬೀರದೇವ್ರು. ಹೌದ್ರಿಪ್ಪ. ಆಗ ಬಡಿಯೋದು ಸಾಕಾಗಿ ಗೌಡ ಮನಿ ಬಾಗಲಿಗೆ ಬಂದು ನಿಂತು ನೋಡ್ತಾನ. ಅವಾಗ ಏನಾಗಿತ್ರಿಪ್ಪ? ತನ್ನ ಮಡದಿ ಬಾಗಲದಾಗ ಬಿದ್ದು ಒದ್ದಾಡ್ಲಿಕ್ಕತ್ತಿದ್ಲು. ಏನ್ ಕೇಳ್ತಾನ ಗೌಡ? ಗೌಡತಿನ ಮಡದಿನ ತಗೊಂಡು ಮಡಲ ಹಾಕೊಂಡು ಕೇಳ್ತಾನ ಗೌಡ. ಏನತ್ರಿಪ್ಪ? ಅಲ್ಲ, ಸುತ್ತ ಊರೊಳಗೆ ಈ ಗೌಡನ ಹೆಸರು ಕೇಳಿದ್ರೆ ನಡಗುತ್ತಾರ. ಇಂತ ಟೈಮ್ ಒಳಗ ನಿನ್ನ ಯಾರು ಈ ತರ ಬಡದಾರ ಅಂದ ಕಾಲಕ್ಕ ಅವಾಗ ಮಾಡದ ಏನ್ ಹೇಳ್ತಾಳ್ರಿಪ್ಪ? ಗೌಡತಿ ಬಹಳ ಚಂದ ಹೇಳ್ತಾಳ. ಏನತ್ರಿಪ್ಪ? ಅಲ್ರಿ ಗೌಡ, ಬಡಿಯೋದು ನೀವೇ ಬಡದಿರಿ, ಇನ್ನೊಂದ್ಯಾಡ ಹೆಚ್ಚು ಎಟ್ಟ ಬಡದಿದ್ರ ಸತ್ತಕ್ಕಿನಿ ಅಂದ ಕಾಲಕ್ಕ. ಈ ಮಾತು ಯಾರಿಗಾರು ಉಂಟಾಗಿತ್ರಿಪ್ಪ? ಕೈಲಾಸದಾಗಿರುವಂತ ಪಾರ್ವತಿ ದೇವಿಗೆ ತಿಳಿದಿತ್ತು. ಹೌದು ಹೌದು. ಆಗ ಕೈಲಾಸವನ್ನು ಬಿಟ್ಟು ಮರ್ತ್ಯಕ್ಕ ಬರ್ತಾಳ ಪಾರ್ವತಿ ದೇವಿ. ಕೊರವಂಜಿ ರೂಪ ತಟ್ಟು ಗೌಡನ ಮನಿ ಬಾಗಿಲಿಗೆ ಶಕುನಿ ಹೇಳಕ್ಕ ಬರ್ತಾಳ. ಹೌದ್ರಿಪ್ಪ. ಆಗ ಪಾರ್ವತಿ ದೇವಿ ಗೌಡನ ಅಂಗ ಹಿಡಿದು ಹೇಳತ್ತಾಳ. ಏನತ್ರಿಪ್ಪ? ಗೌಡ ನಿಮ್ಮ ಹೊಲದಾಗ ನೀವೇನ ಮಳ್ಳ ಕುರು ಬತ್ತ ಬಡದಿರ ನೋಡು. ಸಾಧಾರಣ ಮಳ್ಳ ಕುರು ಬಲ್ಲ, ಸತ್ಯ ಸಿದ್ಧರ ಸಿದ್ಧಿ ಪುರುಷ ಬೀರ ದೇವರ ಶಿಷ್ಯ ಮಾಳಿಂಗರಾಯ ಅದಾರ. ಇವತ್ತಿಗೆ ಹೋಗಿ ಅವ್ರ ಪಾದಕ್ಕ ಶರಣಾಗ್ರಿ, ಬಂದ ಕಂಟಕ ಬೈಲಾಕತ್ತೆ ಅಂದ ಕಾಲಕ್ಕ. ಹೌದ್ರಿಪ್ಪ. ಪಾರ್ವತಿ ಮಾತಿನ